ಶಾಂತಿಪುರ ಗ್ರಾಮ ನಾಯ್ಡು ಲೇಔಟ್ನಲ್ಲಿ ಭೂ ಮಾಫಿಯಾದವರು ರೌಡಿಗಳನ್ನು ಕರೆತಂದು ಜೆಸಿಬಿಗಳ ಮೂಲಕ ಮನೆ ಹಾಗೂ ಕಾಂಪೌಂಡ್ಗಳ ಧ್ವಂಸ. ಅದು ನೂರಾರು ಮನೆಗಳಿರುವ ಲೇಔಟ್ ಆಗಿದ್ದು ಸೈಟ್ ಖರೀದಿಸಿದ ಬಡ ಜನರು ಮನೆ ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಆದರೆ ಕಳೆದ ಮೂರು ದಿನಗಳಿಂದ ರಾತ್ರಿ ವೇಳೆಯಲ್ಲಿ ಜೆಸಿಬಿಗಳ ಜೊತೆ ಎಂಟ್ರಿ ಕೊಡುವ ಆಸಾಮಿಗಳ ತಂಡ ನಿವಾಸಿಗಳ ಮೇಲೆ ರೌಡಿಸಂ ಮಾಡಿ ಕಾಂಪೌಂಡ್ ಹಾಗೂ ಮನೆಗಳನ್ನ ಧ್ವಂಸಗೊಳಿಸಿ ಅಲ್ಲಿನ ನಿವಾಸಿಗಳು ಬೀದಿಗೆ ಬೀಳುವಂತೆ ಮಾಡಿದ್ದಾರೆ. ರಾತ್ರೋರಾತ್ರಿ ಆಗಮಿಸಿ ಜೆಸಿಬಿಗಳ ಮೂಲಕ ಮನೆ ಹಾಗೂ ಕಾಂಪೌಂಡ್ಗಳ ಡೆಮಾಲಿಷನ್, ಗುಂಪು ಗುಂಪಾಗಿ ರೌಡಿಗಳನ್ನ ಕರೆದುಕೊಂಡು ಬಂದು ದಾಂಧಲೆ, ಮನೆ ಹಾಗೂ ಸೈಟ್ಗಳನ್ನ ಕಳೆದುಕೊಂಡು ಬೀದಿಗೆ ಬಿದ್ದ ಜನರು, ಹೀಗೆ ಸಾಕಷ್ಟು ಕನಸಿಟ್ಟುಕೊಂಡು ಕಟ್ಟಿರುವ ಮನೆಗಳು ಹಾಗೂ ಕಾಂಪೌಂಡ್ಗಳನ್ನ ರಾತ್ರೋರಾತ್ರಿ ನೆಲಸಮಗೊಳಿಸಿರುವ ದೃಶ್ಯ, ಇನ್ನೊಂದೆಡೆ ಮನೆ ಹಾಗೂ ಸೈಟ್ಗಳನ್ನ ಕಳೆದುಕೊಳ್ಳುವ ಭೀತಿಯಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗ ನೂರಾರು ಜನ ನಿವಾಸಿಗಳು ಜಮಾಯಿಸಿ ತಮ್ಮ ಜಾಗವನ್ನ ಉಳಿಸಿಕೊಡುವಂತೆ ಮನವಿ ಮಾಡಿಕೊಳ್ಳುತ್ತಿರುವ ಜನರು. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಹೊರವಲಯ ಶಾಂತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಯ್ಡು ಲೇಔಟ್ನ ಸರ್ವೆ ನಂಬರ್ 53, 145 ಹಾಗೂ 144ರಲ್ಲಿರುವ ಸೈಟ್ಗಳನ್ನ ಖರೀದಿಸಿದ್ದ ಸಾವಿರಾರು ಜನರು ಜೀವನದಲ್ಲಿ ಒಂದು ಸೂರು ಕಟ್ಟಿಕೊಳ್ಳಬೇಕೆಂದು ಕನಸು ಕಂಡಿದ್ದವರು. 2005ರಲ್ಲಿ ಬಡಾವಣೆ ನಿರ್ಮಾಣ ಮಾಡಿದ್ದ ಬಾಬು ನಾಯ್ಡು ಹಾಗೂ ವೇಣುಗೋಪಾಲ್ ನಾಯ್ಡು ಎಂಬುವವರು ಸೈಟ್ಗಳನ್ನ ಮಾರಾಟ ಮಾಡಿದ್ರು. ಈಗಾಗಲೇ ಸಾವಿರದಷ್ಟು ಸೈಟ್ಗಳಿರುವ ಲೇಔಟ್ನಲ್ಲಿ 800ಕ್ಕೂ ಹೆಚ್ಚು ಜನರು ಮನೆಗಳನ್ನ ಕಟ್ಟಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಆದರೆ ಏಕಾಏಕಿ ಜಾಗ ನನಗೆ ಸೇರಬೇಕೆಂದು ಹೇಳಿಕೊಂಡು ಕೆಲ ಜನರು ರೌಡಿಗಳನ್ನ ಗುಂಪು ಗುಂಪಾಗಿ ಕರೆದುಕೊಂಡು ಬಂದು ರಾತ್ರೋರಾತ್ರಿ ಜೆಸಿಬಿಗಳ ಮೂಲಕ ಕೆಡುತ್ತಾ ಇದ್ದು ಜನರು ಬೀದಿಗೆ ಬೀಳುವ ಆತಂಕದಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಈ ಲೇಔಟ್ನಲ್ಲಿ ಸೈಟ್ಗಳನ್ನ ಖರೀದಿಸಿರುವ ಜನರು ಸಾಕಷ್ಟು ವರ್ಷಗಳಿಂದ ತೆರಿಗೆಯನ್ನ ಪಾವತಿಸಿಕೊಂಡು ಬರ್ತಾ ಇದ್ದಾರೆ. ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಸಹ ಬಡಾವಣೆಗೆ ನೀಡುತ್ತಿದ್ದು ಈಗ ರೌಡಿಗಳ 40ರಿಂದ 50 ಜನರ ಗುಂಪಿನ ತಂಡ ಅಲ್ಲಿನ ನಿವಾಸಿಗಳಿಗೆ ಜಾಗ ಖಾಲಿ ಮಾಡುವಂತೆ ಬೆದರಿಕೆ ಹಾಕ್ತಾ ಇದ್ದಾರೆ. ಸ್ಥಳೀಯ ಜನಪ್ರತಿನಿಧಿಗಳ ಜೊತೆ ಸೇರಿ ಆಟೋ ಗಣೇಶ್ ಎಂಬ ವ್ಯಕ್ತಿಯು ಜನರನ್ನ ಗುಂಪುಗೂಡಿಸಿಕೊಂಡು ಬಂದು ಈ ರೀತಿಯ ಕೃತ್ಯಗಳನ್ನ ನಡೆಸುತ್ತಿದ್ದಾರೆಂದು ಅಲ್ಲಿನ ನಿವಾಸಿಗಳು ಆರೋಪಿಸಿದ್ದಾರೆ. ಒಟ್ಟಿನಲ್ಲಿ ಮಧ್ಯಮ ವರ್ಗದ ಜನರು ಒಂದು ಮನೆ ಕಟ್ಟಿಕೊಂಡು ಒಂದು ಸುಂದರ ಜೀವನ ಕಟ್ಟಿಕೊಳ್ಳಬೇಕೆಂದುಕೊಂಡಿದ್ದ ನಿವಾಸಿಗಳ ಮೇಲೆ ಭೂ ಮಾಫಿಯಾ ಮಂದಿ ಈ ಜಾಗವನ್ನ ಕಬಳಿಸಲು ಮುಂದಾಗಿದ್ದು ತಮ್ಮ ಜಾಗವನ್ನ ಉಳಿಸಿಕೊಡುವಂತೆ ಅಲ್ಲಿನ ನಿವಾಸಿಗಳ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ನಮ್ಮ ಮೇಲೆಯೇ ಸುಳ್ಳು ದೂರನ್ನ ದಾಖಲಿಸಿ ಅಧಿಕಾರಿಗಳು ಹಾಗೂ ಭೂ ಮಾಫಿಯಾಗಳು ನಮಗೆ ತೊಂದರೆಯನ್ನ ಕೊಡುತ್ತಿದ್ದಾರೆಂದು, ಇದರಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಕೈವಾಡವೂ ಸಹ ಇದೆ ಎಂದು ಆರೋಪಿಸುತ್ತಿರುವ ನಿವೇಶನ ಖರೀದಿದಾರರು ಹಾಗೂ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಸದಸ್ಯರು ಸಮಸ್ಯೆಯನ್ನ ಅತಿ ಶೀಘ್ರದಲ್ಲೇ ಬಗೆಹರಿಸದೇ ಇದ್ದ ಪಕ್ಷದಲ್ಲಿ ಸಾವಿರಾರು ನಿವೇಶನ ಖರೀದಿದಾರರು ತಾಲೂಕು ಕಚೇರಿ ಹಾಗೂ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಎಸಿಡಿಸಿ ಕಚೇರಿಯ ಮುಂದೆ ಉಗ್ರ ಹೋರಾಟ ಮಾಡುತ್ತೇವೆ. ಈಗಾಗಲೇ ಕೆಲ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ನಮ್ಮ ಧರಣಿಗೆ ಬೆಂಬಲವನ್ನ ಸೂಚಿಸಿರುತ್ತಾರೆ ಎಂದು ತಿಳಿಸಿದ ಅಸೋಸಿಯೇಷನ್ ಸದಸ್ಯರುಗಳು. ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದವರಿಗಿಂತ ಸ್ಥಳ ಇದೆ. ಹಾಗಾಗಿ ಎಷ್ಟೋ ಜನ ಸಾಲ ಸಾಲ ಮಾಡಿಕೊಂಡು ಮನೆಯಲ್ಲಿಂದ ಒಡೆದಂತೇಳಿ ಮಾಡಿಕೊಡೋಂಥ ಸ್ವತ್ತುಗಳನ್ನ ಇವತ್ತು ಏಕಾಏಕಿ ಬಂದು ಸಂಜೆ 6 ಗಂಟೆ ಮೇಲೆ ಕತ್ಲಲ್ಲಿ ಬಂದು ಹೊಡೆಯುವಂಥದ್ದು, ಬೆಳಗ್ಗೆ ಎಲ್ಲ ಕೆಲಸಗಳು ಬಂದ ಮೇಲೆ ಹೊಡೆಯುವಂಥದ್ದು, ಯಾರಿಗೂ ಏನು ನೋಟಿಸ್ ಕೊಡದೆ ಯಾರಿಗೂ ಗಮನ ಕೊಡದೆ ಈ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಕೂಡ ತಂದಿದ್ದೀವಿ. ನಿನ್ನೆ ಒಂದು FIR ಕೂಡ ಆಗಿದೆ. ಆಯ್ತಾ, ನಿನ್ನೆವರೆಗೂ ಇಲ್ಲಿ ಕಾಣಿಸ್ಕೊಂಡಂಥ ಜನ ಜೆಸಿಬಿ ಇಟ್ಕೊಂಡು ಹೊರಡ್ತಾ ಇದ್ದಾರೆ, ಇವತ್ತು ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ. ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ನಾವು 6 ಕ್ರಾಸ್ ನಿವಾಸಿಗಳು 10-11ವರೆಗೆ ಬಂದಿದ್ದಾರೆ. ಬಂದು ಜೆಸಿಬಿ 3 ಜೆಸಿಬಿ ಬಂದ್ಬಿಟ್ಟು ಒಂದು 50 ಜನ ಬಂದು ಕಾಂಪೌಂಡು ಎನ್ಕ್ರೋಚ್ ಮಾಡಿ ಹೊಡೆದಾಕಿ ಹೋಗಿದ್ದಾರೆ. ನಾವು ಪೊಲೀಸರಿಗೆ ಫೋನ್ ಮಾಡಿದ್ವಿ, ಪೊಲೀಸರು ಬರೋಷ್ಟರಲ್ಲಿ 12 ವರ್ಷದಲ್ಲೇ ಹೊಡೆದಾಕ್ತಿದ್ದಾರೆ ಎಲ್ಲ. ಇದೇನಂತಾರೆ ಅವರು, ನಮಗೆ ಸೇರಿದ್ದು ಅಂತಿದ್ದಾರೆ. ನಮ್ಮ ತಾತನ ಜಮೀನು ಯಾರು ನೀನು ಕೇಳೋಕ್ಕೆ ಅಂತಿದ್ದಾರೆ. ಇದು ತುಂಬ ಕಷ್ಟ ಪಟ್ಟು ತೊಗೊಂಡಿರೋ ಜನ, ಸಾಲ ಪಾಲ ಮಾಡಿ ಅವರು ಮನೆ ಕಟ್ಕೊಂಡಿದ್ದಾರೆ, ಅದನ್ನೆಲ್ಲ ಈ ಥರ ಹೊಡೆದಾಕಿದ್ರೆ ಹಿಂಗೆ ಏನು ನ್ಯಾಯ ಆಯಿತು? ಯಾವಾಗ ನ್ಯಾಯ ಸಿಗುತ್ತೆ? ಇಲ್ಲ, ಒಂದೊಂದು ಆಟ ಮಚ್ಚಿ
ಆಯಿತು. ಎಲ್ಲ ಕಟ್ಕೊಂಡಿದ್ದೀವಿ, ಸಾಲ ಮಾಡಿ, ಬ್ಯಾಂಕ್ ಸಾಲ ಮಾಡಿ ಎಲ್ಲ ಮಾಡಿ ಮನೆ ಕಟ್ಟಿದ್ದೀವಿ. ಈಗ ಬಂದು ಇದು ನಮ್ಮದು ಸೈಟು ಅಂತೆಲ್ಲ ಓ ಎಸ್ ನಂಬರ್ ಅಂತೆಲ್ಲ ಇದು ಮಾಡಿ ನಮ್ಮ ರೋಡಲ್ಲೆಲ್ಲ ಕಾಂಪೌಂಡು ಇದನ್ನೆಲ್ಲ ಒಡೆದು ಹಾಕ್ತಿದ್ದಾರೆ. ಯಾರು ಅವ್ರು ಯಾರು ಅಂತ ನಮ್ಗೆ ಯಾರು ಕಬ್ಜಾ ಮಾಡ್ತಿದ್ದಾರೆ ಯಾರು ಅಂತ ಹೇಳಕ್ಕೆ ಗನ್ ತಗೊಂಡ್ ಬಂದ್ಮೇಲೆ ಎಲ್ಲ ಬ್ಲಾಕ್ ಬಂದ್ ಮಾಡ್ತಾರೆ. ಇಪ್ಪತ್ತು ವರ್ಷಕ್ಕೆ ಮುಂದೆ ಲೇಔಟ್ ಮಾಡಿದ್ದಾರೆ ಕಟ್ಟಸವನ್ನ. ಅದು ಬಂದು ನಾವೆಲ್ಲ ಸೈಟ್ ಮಾಡಿ ಸೈಟ್ ಪರ್ಚೇಸ್ ಮಾಡಿ 15-16 ವರ್ಷ ಆಗಿದೆ. ನಮ್ಮ ಎಲ್ಲರ ಹತ್ರ ಪೊಸೆಷನ್ ಸರ್ಟಿಫಿಕೇಟ್ ಇದೆ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದೆ, ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸು, ಖಾತಾ ಪಾನಿ ಎಲ್ಲ ಇದೆ. 16 ವರ್ಷದಿಂದ ನಾವು ಟ್ಯಾಕ್ಸ್ ಕಟ್ಕೊಂಡು ಬರ್ತಾಯಿದ್ವಿ, ಕರೆಂಟ್ ಬಿಲ್ಲು ಪ್ರತಿಯೊಂದು ನಮ್ಮ ಹತ್ರ ಇದೆ. ಈಗ ಇತ್ತೀಚೆಗೆ ಒಂದು ಲ್ಯಾಂಡ್ ಮಾಫಿಯಾ ಇಲ್ಲಿ ಇನ್ವಾಲ್ವ್ ಆಗಿದೆ. ಅದಕ್ಕೂ ಮೇಯ್ನು ಆಟೋ ಗಣೇಶ್ ಅಂತ ಲೋಕಲ್ ವ್ಯಕ್ತಿ, ಲೋಕಲ್ ವ್ಯಕ್ತಿ ಆಟೋ ಗಣೇಶ್ ಅಂತ. ಅವರು ಈ ಲ್ಯಾಂಡ್ ಮಾಫಿಯಾಯಿಂದ ಕೈವಾಡ ಇಟ್ಕೊಂಡು ಒಂದು 5-6 ಕಾರ್ ಬರ್ತಾರೆ 4 ಗಂಟೆ ರಾತ್ರಿನಲ್ಲಿ. ಅದರಲ್ಲಿ ಗನ್ ಮ್ಯಾನ್ಸು ಇರ್ತಾರೆ, ಮಿಕ್ಕಿದವೆಲ್ಲ ರೌಡೀಸು. ಇವರೆಲ್ಲ ಬಂದ್ಬಿಟ್ಟು ಒಂದು ಕಡೆಯಿಂದ ಹೊಡ್ಕೊಂಡು ಬರ್ತಾಯಿದ್ದಾರೆ. ವೆಪನ್ಗಳೇನಾದ್ರು ಇರುತ್ತೆ ಅವ್ರ ಹತ್ರ? ವೆಪನ್ಗಳೂ ಇರುತ್ತೆ ಜತ್ರಲ್ಲಿದೆ, ಗನ್ ಮ್ಯಾನ್ಸ್ ಬರ್ತಾರೆ ಜತ್ರಲ್ಲಿ, ಮಚ್ಚುನೂ ಇದೆ. ನೀವು ಈ ಬಗ್ಗೆ ಪೊಲೀಸ್ನವ್ರಿಗಾಗಲಿ ಅಧಿಕಾರಿಗಳಿಗೆ ಯಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿನ್ನೆ ಕಂಪ್ಲೇಂಟ್ ಮಾಡಿದ್ವಿ, ಕಂಪ್ಲೇಂಟು ಸಾರ್ ಹತ್ರ ಕೊಟ್ಟಿದ್ವಿ ಕಂಪ್ಲೇಂಟು. ಎಲ್ಲಿ 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 ಕಂಪ್ಲೇಂಟ್ ಮಾಡಿದ್ರಿ? ಇದು ಪರ್ಪನಗರ ಪೊಲೀಸ್ ಸ್ಟೇಷನ್ ಬರುತ್ತೆ ಜುರಿಡಿಕ್ಷನ್ಗೆ, ಅವರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟು ರೈಟಿಂಗ್ ನೀಡಿದ್ವಿ, ಕೇಸು ರಿಜಿಸ್ಟರ್ ಮಾಡಿಸಿದ್ವಿ ನಾನು. ಆಮೇಲೆ ನಿನ್ನೆವರೆಗೆ ಹೊಡಿತಾ ಇದ್ರು, ಇವತ್ತು ನೀವು ಬರ್ತೀರಿ ಪೊಲೀಸ್ನವ್ರು ಬರ್ತಾರಂತ ಇವತ್ತು ಯಾರು ಅಲ್ಲ ಬ್ಯಾಕ್ ಹೋಗಿದ್ದಾರೆ. ಈ ಆಟೋ ಗಣೇಶ್ ಇನ್ನಿಲ್ಲ ಏನಾದರೂ ಇವರು? ಗಣೇಶು ಆಟೋ ಗಣೇಶ್ ಅಂತ ಲೋಕಲ್ಲು, ಅವನು ಲೋಕಲ್ ರೌಡಿ, ಅವನು ಆಟೋ ಓಡಿಸ್ಕೊಂಡಿರ್ತಾನೆ. ಆ ಕಡೆ ಕಂಪ್ಲೀಟು ಸರ್ವೆ ನಂಬರು 143 ಅದು ನಂದು ಅಂದ್ಕೊಂಡು ಅಲ್ಲಿ ಕಟ್ಟಿರೋದು ಮನೆಗಳು ಎಲ್ಲ 3 ದಿವಸದಿಂದ ಹೊಡೆದ್ಬಿಟ್ಟು 3 JCB 1 ಟ್ರ್ಯಾಕ್ಟರ್ JCBಯಿಂದ ಹೊಡಿತಾರೆ. ಆ ಮನೆಗಳಲ್ಲಿ ಏನೇನು ಸಾಮಾನು ಇದೆಯೋ ಅದೆಲ್ಲ ಇತ್ತು ಆಟೋನಲ್ಲಿ ಹಾಕ್ಕೊಂಡು ಎಲ್ಲಿ ತಗೊಂಡು ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ. ಬಡಾವಣೆಯಲ್ಲಿ ಬದಲಾವಣೆ ಕೊಟ್ಟು ಅದು ನಂಬರ್ ಕೊಟ್ಟು ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಮಾಡಿ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಒಂದಲ್ಲ, ಒಂದು ಎರಡಲ್ಲ, ಒಂದು 100ಲ್ಲ 1000ವರೆಗೂ. ಆಮೇಲೆ 20 ವರ್ಷದಿಂದ ಟ್ಯಾಕ್ಸ್ ಕಟ್ಕೊಳ್ತಾ ಇದ್ದಾರೆ, ಖಾತಾ ಕೊಟ್ಟಿದ್ದಾರೆ, ಆಮೇಲೆ ಪಾನಿ ಕೊಟ್ಟಿದ್ದಾರೆ. ಇವೆಲ್ಲ ಟ್ಯಾಕ್ಸ್ ಎಲ್ಲ ಪ್ರತಿ ವರ್ಷ ಕಟ್ತಾ ಇದ್ವಿ, 21-21 ಕಟ್ಟಿದ್ವಿ ನೋಡಿ ಇಲ್ಲೇ ಇದ್ದು ನೋಡಿ. ಇವತ್ತು ಗೌರ್ಮೆಂಟ್ ಏನು ಮಾಡ್ತಾ ಇದೆ, ರೆವೆನ್ಯೂ ನಿಮಗೆ ಇನ್ನೊಂದು ಗೌರ್ಮೆಂಟು, ಇನ್ನೊಂದು ಆಫೀಸರು, ಇನ್ನೊಂದು ನೀವು ಹೋದರೆ ನಿಮ್ಗೆ ಕೊಟ್ಬಿಡೋದು ಏನಾದರೂ ಕೊಟ್ಬಿಡ್ರು. ಒಂದೇ ಗೌರ್ಮೆಂಟಲ್ಲಿ ಒಂದೇ ಸರ್ಕಾರ 4 ಡಿಪಾರ್ಟ್ಮೆಂಟು 1000 ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ. ರಿಜಿಸ್ಟ್ರೇಷನ್ ಆಗಿದೆ, ದುಡ್ಡು ಕಟ್ಸ್ಕೊಂಡಿದ್ದಾರೆ. ಸಬ್ರಿಸ್ಟರ್ ಹೆಂಗೆ ಕಟ್ಕೊಂಡಿದ್ದೀವಿ? ಅಥಾರಿಟಿ ಇಲ್ಲ ಅಂದರೆ, ಎಲಿಜಿಬಿಲಿಟಿ ಇಲ್ಲ ಅಂದರೆ ಯಾಕೆ ಕಟ್ಟರು? ಯಾಕೆ ರಿಜಿಸ್ಟ್ರೇಷನ್ ಮಾಡಿದ್ರು? ಯಾಕೆ ಪಾನಿ ಕೊಟ್ಟರು? ಯಾಕೆ ಖಾತಾ ಕೊಟ್ಟರು? ಕೊಟ್ಟಿದ್ದು ಯಾವಾಗ ಸರ್ ಇದೆಲ್ಲ? ಇದು ಕೊಟ್ಟಿ 21-21 ಟ್ಯಾಕ್ಸ್ ಕಟ್ಟಿದ್ವಿ ನೋಡಿ. 2006 ರಿಜಿಸ್ಟರ್ ಆಗಿದೆ, 2006 ರಿಜಿಸ್ಟರ್ ಆಗಿರೋದು, ಎಲ್ಲ ರಿಜಿಸ್ಟರ್ಸ್ ಆಗಿ ರಿಜಿಸ್ಟ್ರೇಷನ್ ಆಗಿದೆ. ನಾನೇ ಕಲಿತ ಅಲ್ಲಕ್ಕೆ ತಹಸೀಲ್ದಾರ್ ಅವಾಗ ಏನು ನಿದ್ದೆ ಮಾಡ್ತಿದ್ರಾ? ಎಸಿ ನಿದ್ದೆ ಮಾಡ್ತಿದ್ರಾ? ಸ್ವಲ್ಪ ಹಿಂದೆ ಮೇಡಮ್. ಸಬ್ ರಿಜಿಸ್ಟರ್ ಹೆಂಗೆ ರಿಜಿಸ್ಟರ್ ಮಾಡಿ ದುಡ್ಡು ಬಂದ ಸಾಕಂತ ಗೌರ್ಮೆಂಟ್ಗೆ ಆಗ್ತಾಯಿದ್ರು. ಇಷ್ಟು ಜನ ಬಜಾರಿಗೆ ಎಳೆದಿದ್ದಿರಲ್ಲ ನೀವೆಲ್ಲ ಸರ್ಕಾರ, ನಿದ್ದೆ ಮಾಡ್ತಿದ್ರ ಸರ್ಕಾರ? ಯಾವ್ದೋ ಒಬ್ಬ ಹುಡಾರಿ ಹೋಗ್ಬಿಟ್ಟು ಏನು ಕೊಟ್ರೆ ಅದಕ್ಕೆ ಮಾಡೋದಾ? ಸಿ ಎಲ್ಲ ಕಟ್ಟಿದ್ದೀವಿ, ಕಟ್ಟಿದ್ರು ಅವರೆಲ್ಲ ಬಂದು ನಾವು ಕಬ್ಜಾ ಮಾಡ್ತಿದ್ದೀವಿ ಎಲ್ಲ ನಮ್ದು ಅಂದ್ಬಿಟ್ಟು. ಈಗ ನೀವೇನು ಮಾಡಿದ್ದೀರಿ, ನೀವು ಏನು ಹೇಳ್ತೀರಿ? ನೀವು ನಾವು ಎಲ್ಲ ರಿಜಿಸ್ಟ್ರ್ ಎಲ್ಲ ಆಗಿದೆ ಅಲ್ವಾ, ಅದು ನಮ್ಮದು ಅಂತ ಅವರು ನಮ್ಮದು ಅಂತ ಹೇಳ್ತಿದ್ದಾರೆ. ಹೇಳ್ತಾರೋದು ಯಾರು? ಬಂದು ಖಾಲಿ ಮಾಡಿ ಅಂತ ಹೇಳ್ತಾರೋದು? ಟಾಟಾ ಗಣೇಶ್ ಅವರು.
ಗೊತ್ತಾಯ್ತು? ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲ ಸರ್, ಮೊನ್ನೆ ಗೊತ್ತಾಗಿದೆ. ಮೊನ್ನೆ 3 ಡೇಸ್ ಆಯ್ತು ಗೊತ್ತಾಗಿ. ನಿಮ್ಮ ಹೆಸರಮ್ಮ? ನಿರ್ಮಲ. ಇಟ್ಬಿಟ್ಟು ನಮ್ಮ ತಂಗಿ ಬಂದು ಹೇಳಿದ ಥರ ಮಾಡಿಬಿಟ್ಟು ಅಂತ, ಅದು ಇದು ಕೂಡ ಬಿಟ್ಟಿಲ್ವಂತೆ, ಎಲ್ಲ ವಾರ್ಕೊಂಡು ಹೋಗ್ಬಿಟ್ರಂತೆ. ಫೋನ್ ಮಾಡಿಸ್ಟ್ರಿಗೆ ಏ ಹೊಡಿಯೋ ಏನು ಅಲ್ಲಿ ನೋಡ್ತಿದ್ಯಾ ಅಂತ ಅಷ್ಟು ನಮ್ಮ ತಂಗಿಗೆ ಒಂಥರ ಮುಖ ಒಂಥರ ತೋರಿಸಿರತ್ತೆ. ಫೋನ್ ಮಾಡಿ ಹೇಳಿದ್ರು ಅವಳು ಆ ಥರ ಮಾಡಿದ್ದಾರೆ ಸರ್. ನೀವು ಯಾವಾಗ ಪರ್ಚೇಸ್ ಮಾಡಿದಿರಿ? ಏನು ಸರ್, ನೀವು ಯಾವಾಗ ಸೈಟ್ ತೊಗೊಂಡಿದ್ದೀವ? ಇವಾಗ 2 ವರ್ಷ ಆಯ್ತು ಸರ್, 1.5 ವರ್ಷ ಆಗಿರತ್ತೆ. ನಿಮ್ಗೆ ಗೊತ್ತಿರಲಿಲ್ಲ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ? ಏನೋ ಗೊತ್ತಿರಲಿಲ್ಲ. ಎಲ್ಲ ತೊಗೊಂಡಿದ್ದಾರೆ ಅಂತ ನಾನು ತೊಗೊಂಡೆ ಸರ್, ಎಲ್ಲ ತೊಗೊಳ್ತಾರೆ ಅಂತ. ನಾವು ಸಾಲ ಮಾಡಿ ಒಡವೆಕ್ಕಿ ಬಡ್ಡಿಗೆ ತೊಗೊಂಡು ಎಲ್ಲ ತೊಗೊಂಡು ಈ ಥರ ಮಾಡಿಬಿಟ್ಟು ಎಷ್ಟು ಅದೃಷ್ಟ ಆಗ್ಬಿಡ್ತು ಸರ್ ನಿಮಗೆ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಥವಾ ಇಲ್ಲಿ ಪಂಚಾಯತಿ ಕೇಳಿದ್ದೀರಾ? ಕೇಳಿಬಿಟ್ಟು ಎಲ್ಲ ಕೊಟ್ಟಿದ್ದೀವಿ ಸರ್. ಏನಂತ ಹೇಳಿದ್ದಾರೆ ಈಗ ಯಾರು ಬಂದು ಮಾಡ್ತಾ ಇರೋದು ಯಾರು ಅವರು? ಏನು ಸರ್ ಯಾರಂತ ಗೊತ್ತಾ ನಿಮಗೆ? ಕಾಂಪೌಂಡ್ ಎಲ್ಲ ಹೊಡೆದಾಕಿ ನಮ್ಮ ಮನೆ ಮೇಲೆ OS ನಂಬರ್ ಅಂತ ಏನೇನೋ ಬರೆದು ಹೋಗಿದೆ. ಈಗ ನೀವು ಪೋರ್ಟಲ್ ಆಗಿದೆ ಅಂತ ಅವ್ರು ಹೇಳ್ತಾರೆ, ನೀವು ಪೋರ್ಟಲ್ ಆಗಿದೆ ಅನ್ನೋದಕ್ಕೆ ಅವರು ಅಂದ್ರೆ ನೀವು ಹಳೆಯದ ಡಾಕ್ಯುಮೆಂಟ್ ತಗೊಳ್ಳುವಾಗ ಏನಾದರೂ ಇದು ನಿಮ್ಗೆ ಗೊತ್ತಿತ್ತ ಅಥವಾ ನಿಮ್ಗೆ ಯಾರು ಈ ಥರ ಮಾಡಿದ್ರು? ಅದು ಅಂದರೆ ನಾವು ತಗೊಂಡಿರೋವಾಗ ನಮ್ಮ ಬಾಬು ನಾಯ್ಡು ಅನ್ನೋರಿಂದ ವೆಂಕಟೇಶ್ ನಾಯ್ಡು ಅನ್ನೋರು ತಗೊಂಡಿರೋದು. ನಾವು ಪಾಣಿ ಎಲ್ಲ ಇದೆಲ್ಲ ತಗೊಂಡಾಗ ಅವ್ರ ಹೆಸರೇ ಇತ್ತು. ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಇದೆ? ಎಲ್ಲ ಕರೆಕ್ಟ್ ಇದೆ, ಮೊದಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆ. ಈಗ ನಮ್ದು ಅಂತ ಹೇಳ್ತಾ ಇದಾರೆ, ನಾವು ಏನ್ ಮಾಡ್ಬೇಕು? ಸಾಲ ಮಾಡಿ ಮನೆ ಕಟ್ಟಿದೀವಿ, ಲೋನು ತಗೊಂಡಿರೋದು, ಮನೆನೆ ಹೊಡಿತ ಖಾಲಿ ಮಾಡ್ಬೇಕು. ಬ್ಯಾಂಕ್ ಅಲ್ಲಿ ಲೋನು ತಗೊಂಡಿದ್ರೆ ಇದಕ್ಕೆ? ಹೌದು. ನಿಮ್ಮ ಹೆಸರು? ಶಶಿಕಲಾ. 15 ಇಯರ್ಸ್ ಇಂದ ಟ್ಯಾಕ್ಸ್ ಪೇಡ್ ಎಲ್ಲ ಇದೆ. ಈಗ ಆಟೋ ಗಣೇಶ್ ಅಂತ ಒಬ್ರು ಬಂದ್ಬಿಟ್ಟು ಇದು ನಮ್ಗೆ ಸೇರಿದ್ದು, ಇದು 2 ಎಕರ್ಸ್ 15 ಗುಂಟಾಸು ಅಂತ ಅವರು ಡೆಮಾಲಿಷ್ ಮಾಡಿದ್ದಾರೆ ಸರ್. ಅದು ಈಗ 170 ಫೀಟ್ ಈ ಥರ ಆ ಟ್ರೀಸ್ವರೆಗೂ ಮಾಡಿದ್ದಾರೆ ಸರ್. ಅಂದರೆ ಒಂದು 4 ಲ್ಯಾಕ್ 5 ಲ್ಯಾಕ್ ಸ್ಕ್ವೇರ್ ಫೀಟ್ ಈಗ ಡೆಮಾಲಿಷ್ ಮಾಡಿದ್ದಾರೆ ಅವರು. ಬಟ್ 2 ಎಕರ್ಸ್ 15 ಗುಂಟಾಸ್ ಅಂದರೆ ಅದು 96,000 ಮಾತ್ರನೇ ಬರೋದು. ಬಟ್ ಈ ಆಕ್ಯುಪೈಡ್ ಮೋರ್ ದ್ಯಾನ್ ದಟ್. ಆ್ಯಂಡ್ ಆ್ಯಸ್ ಫಾರ್ ದೇರ್ ಫ್ಯಾಮಿಲಿ ಟ್ರೀ ನೋಡಿದಂದರೆ ಅವ್ರಿಗೆ ಸೇರೋದು, ಅಂದರೆ ಅವ್ರ ಅಮ್ಮ ಕಾಂತಮ್ಮ ಹೆಸರಿಗೆ ಸೇರೋದು ಅವ್ರದ್ದೇ ಅಂದ್ರೇನು 15,000 ಸ್ಕ್ವೇರ್ ಫೀಟ್ ಬರುತ್ತೆ ಸರ್. ಈಗ 15,000 ಸ್ಕ್ವೇರ್ ಫೀಟ್ಗೆ ಈಗ ಎಷ್ಟು ಮಾಡ್ತಾ ಇದ್ದಾರೋ ಅಂತ ನೋಡಬೇಕು ಸರ್. ಅಂದರೆ ಇವಾಗ ನಿಮ್ಮದು ಮನೆಯೆಲ್ಲ ಯಾವಾಗ ಹೊಡೆದಾಕ್ಬಿಟ್ಟು? ಇದು 3 ಡೇಸ್ ಮುಂಚೆ ಸರ್, ಸಂಡೇ ಸಾಟರ್ಡೇ ಆ್ಯಂಡ್ ಸಂಡೇ 2 ಡೇಸ್ ಮಾಡಿದ್ದಾರೆ ಸರ್. ಈವ್ನಿಂಗ್ ಸರ್, ಸಾಟರ್ಡೇ ನಾನೇ ಬಂದುಬಿಟ್ಟು ಇಲ್ಲಿ ಅಡ್ಡ ಆಗಿದ್ದೀನಿ, ನೋ ನೋ ಯು ಕನಾಟ್ ಅಂತ ನಾನು ಸ್ಟಾಪ್ ಮಾಡಿದ್ದೀನಿ ಸ್ವಲ್ಪ, ಆವಾಗ ಅಡ್ಡ ಆಗಿಬಿಟ್ಟಿದ್ದು. ಸದಾಶಿವ ಅಂತ ಇದ್ದಾರೆ, ಅವ್ರದ್ದು ಎಲ್ಲ ಡ್ಯಾಮೇಜ್ ಮಾಡಿ ಹೋಗಿದ್ದಾರೆ. JCB, ಒಂದು JCB ಒಂದು ಟ್ರ್ಯಾಕ್ಟರ್ ಬಂದ್ಬಿಟ್ಟು ಮಾಡಿದ್ದಾರೆ ಸರ್. ನೆಕ್ಸ್ಟ್ ಎಸ್ಟರ್ಡೇ 6th ಕ್ರಾಸ್ನಲ್ಲಿ ಒಂದು 4 ಕಾರ್ ಬಂದಿದೆ, ಮೋರ್ ದ್ಯಾನ್ 50 ಮೆಂಬರ್ಸ್ ಬಂದಿದ್ದಾರೆ ಅಲ್ಲಿ 6th ಕ್ರಾಸ್ನಲ್ಲಿ 3 JCBs ಬಂದಿದೆ, ಎಲ್ಲ ಡೆಮಾಲಿಷ್ ಮಾಡಿ ಹೋಗಿದ್ದಾರೆ ಸರ್. ಅಧಿಕಾರಿಗಳೇನಂತಾರೆ, ಪಂಚಾಯತಿ ಅಧಿಕಾರಿಗಳೇನಂತಾರೆ ಸರ್? ಪಂಚಾಯತಿನಲ್ಲಿ ಹೋಗ್ಬಿಟ್ಟು ಮಾತಾಡಿದಂದ್ರೆ ಯಾರು ಅಲ್ಲಿ ರೆಸ್ಪಾನ್ಸ್ ಏನು ಕೊಡ್ತಾ ಇಲ್ಲ. ಒಬ್ಬರು ಹೇಳ್ತಾರು ಇದು ವ್ಯವಸಾಯ ಯೋಗ್ಯ ಭೂಮಿ ಅಂತ. ಈಗ ಎಲ್ಲರೂ ನೋಡ್ತಾ ಇದ್ದಾರೋ, ತಾವು ನೋಡ್ತಾ ಇದ್ದಾರೋ, ಇಷ್ಟೊರಿಗೆ ಪಾನಿನಲ್ಲಿ ಹೆಸರು ಮಾಡಿ ಕೊಟ್ಟಿದ್ದಾರಂತ. ಈಗ ಪಾನಿ ಎಲ್ಲಿ ಬರುತ್ತೆ? 25 ಇಯರ್ಸ್ 30 ಇಯರ್ಸ್ ಮುಂಚೆ ಲೇಔಟ್ ಮಾಡಿಬಿಟ್ಟು ಇದೆಲ್ಲ ರೋಡ್ಸ್ ಆಗಿದೆ. ಇಲ್ಲಿ ಲೇಔಟ್ ಮಾಡಿದ್ದಾರೋ? ನೀವು ಯಾರಿಂದ ಪರ್ಚೇಸ್ ಮಾಡಿದ್ರು? ಇದು ಲೇಔಟ್ ಮಾಡಿರೋದು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅಂತ. ಬಟ್ ನಾನು ಪರ್ಚೇಸ್ ಮಾಡಿರೋದು ಪವರ್ ಆಫ್ ಅಟಾರ್ನಿ, ಜನರಲ್ ಪವರ್ ಆಫ್ ಅಟಾರ್ನಿ ಬಾಬು ನಾಯ್ಡು ಅಂತ. ಬಾಬು ನಾಯ್ಡು ಅವ್ರ ಹತ್ರ ನಾನು ಪರ್ಚೇಸ್ ಮಾಡಿದ್ದೀವಿ ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನೆಕ್ಸ್ಟು 2021 ನಿನ್ನೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಇದ್ರ GB ದಿನಕರ್ ರೆಡ್ಡಿ ಮಾತ್ರ ನಮಗೆ ಗೊತ್ತು. ಅಂದರೆ ಇವಾಗ ಯಾವಾಗ ಕೊಟ್ಟಿದ್ದಾರೆ ಅವಾಗಿಂದ ಯಾರ್ಯಾರು ತೊಗೊಂಡಿದ್ದಾರೆ ಇಲ್ಲಿ ಸೈಟ್ಗಳಲ್ಲಿ ತೊಗೊಂಡಿರೋದು? ಇವಾಗ ತಗೊಂಡಿರೋರು ಇವರೇ. ಇವರು ಸುಮಾರು 3 ವರ್ಷದಿಂದ ಇವ್ರು ಕಾಂಪೌಂಡ್ ಹಾಕಿ ಮನೆಯನ್ನು ಕಟ್ಟಿದ್ರು. ಆವಾಗ ಯಾರು ಇವ್ರನ್ನ ಅವ್ರಿಗೂ ಆವಾಗೂ ಸ್ವಲ್ಪ ಬಂದು ಕ್ರಿಕ್ ಮಾಡಿದ್ರು ಇವ್ರನ್ನ. ಇವರು ಪೊಲೀಸ್ ಮುಖಾಂತರವಾಗಿ ಜಾಗ ಆದಾಗ ಏನಾಗ್ತದಾಗಲೇ ನೀಟ್ ಪೊಲೀಸ್ ಮುಖಾಂತರವಾಗಿ ಇವರು ಕಟ್ಟಿಸಿದ್ರು, ಕಾಂಪೌಂಡ್ ಹಾಕಿಸಿದ್ರು, 2 ಶೀಟ್ ಮನೆಯನ್ನು ಹಾಕಿದ್ರು. ಇಂಥ ಗಂಟೆ ಅವರು ಯಾರನ್ನ ಬಿಟ್ಟಿದ್ರು, ಅವರು ಕಾಲ ಕಳ್ಕೊಂಡಿದ್ರು ಆ ಮನೆಗಳು ಇವಾಗ ದಬ್ಬಾರೆ 2-3 ದಿವಸದಾಗ. ಅದ್ರ ಬಗ್ಗೆ ಏನು ಅನ್ನೋದು ನಮಗೂ ಡೀಟೇಲ್ ಗೊತ್ತಾಗಲ್ಲ. ನಾನು ಸೈಟ್ಗಳು ತಗೊಂಡಿರೋರು ಪಾಪ ಅವತ್ತಿನಿಂದ ಬಂದಿರೋರು ಇವಾಗ ಹೊಟ್ಟೆವ್ರಿಗೆ ನಿಮ್ಗೆ ಬಂದು ಈ ಥರ ಇದು ಮಾಡ್ತಾವ್ರೆ. ಈಗ ಅದು ಬಂದದ ಮೇಲೆ ಈ ಲೇಔಟ್ನಲ್ಲಿ ಎಲ್ಲ ಡೆವಲಪ್ ಮಾಡ್ಕೊಂಡಿದ್ದಾರೆ, ಮನೆಗಳೆಲ್ಲ ಡೆವಲಪ್ ಮಾಡಿದ್ದಾರೆ. ಕೆಲವರು ಕಟ್ಟಿದ್ದಾರೆ, ಕೆಲವರು ಶೆಡ್ಸ್ ಹಾಕಿ ಕಾಂಪೌಂಡ್ಸ್ ಎಲ್ಲ ಹಾಕಿದ್ದಾರೆ. ಈಗ ಇತ್ತೀಚೆಗೆ ಕೆಲವರು ಬಂದು ಅದು ಆ ಸರ್ವೆ ನಂಬರ್ ನಂದು, ಈ ಸರ್ವೆ ನಂಬರ್ ಅಂತ. ಆಗ ಅಲ್ಲಿ 143 ಸರ್ವೆ ನಂಬರು ಗಣೇಶ್ ಅಂತ ಬಂದು ಅದು 2 ಕಾಲ ಎಕರೆ ನಂದು ಅಂತ ಬಂದ್ಬಿಟ್ಟು ಅಲ್ಲಿ ಡಿಮಾಲಿಷ್ ಮಾಡ್ತಾರೆ. ಇದರಲ್ಲಿ ಇದು ಇದು 153 ಇದು 153
ಸಿಕ್ಸ್ತ್ ಕ್ರಾಸು ನಂಜುಂಡಪ್ಪ ಅಂತವ್ರು ಬಂದು ಇದೆಲ್ಲ ನನಗೆ ಸೇರಿರೋದು ಅಂತ ಬಂದು ಅವ್ರು ಹೊಡಿತಾರೆ. ಇದು ಇವರು ಹಿಂದೆ ಕೈವಾಡ ಯಾರ್ದಿದೆ ಅಂದರೆ ಲ್ಯಾಂಡ್ ಮಾಫಿಯಾ. ಅವ್ರು ಏನು ಮಾಡ್ತಾರೆ ಲ್ಯಾಂಡ್ ಮಾಫಿಯಾ ಅವರು ಒಂದು ನಾಲ್ಕೈದು ಕಾರ್ಸ್ನಲ್ಲಿ ಒಳ್ಳೆ ಗೋಂಡಾಸನ್ನ ಕರ್ಕೊಂಡು ಬರ್ತಾರೆ, ಮಚ್ಚು ಗಿಚ್ಚೆಲ್ಲ ಆ ಕಾರ್ನಲ್ಲಿ ಇಟ್ಕೊಂಡು ಅದರ ಜೊತೆಗೆ ಎರಡು ಗನ್ ಮನ್ ಬರ್ತಾರೆ. ನಾವೆಲ್ಲ ಹೋಗಿ ಇಲ್ಲಿ ಒಡಿವಾಗ ಹೋಗಿ ನಾವೇನು ಮಾತಾಡೋಕೆ ಹೋಗಿದ್ರೆ ಗನ್ನು ತೋರಿಸ್ತಾರೆ ಇಲ್ಲಾಂದ್ರೆ ಮಚ್ಚು ತೋರಿಸ್ತಾರೆ. ನಮಗೂ ಅವ್ರನ್ನ ಅಟ್ಯಾಕ್ ಮಾಡೋಕ್ಕೂ ಧೈರ್ಯ ಇಲ್ಲ, ಇಷ್ಟು ಜನ ಇದ್ರೂ ನಮ್ಗೆ ಅಟ್ಯಾಕ್ ಮಾಡೋಕ್ಕೂ ಧೈರ್ಯ ಇಲ್ಲ. ಸರ್ ನಾವು ಸುಮ್ಮನೆ ಇದ್ವಿ, ಅವ್ರ ಪಾಡು ಈಗ ಯಾವಾಗ ಅವ್ರು ಬರ್ತಾರೆ ಅಂದರೆ ಯಾವಾಗ ಹಾಲಿಡೇಸ್ ಲೀವ್ ಇದೆಯೋ. ಈಗ ನಾ ಶನಿವಾರ ನಿನ್ನೆ ಹಾಲಿಡೇ ಇತ್ತು, ನಿನ್ನೆ ಮೊನ್ನೆ ಹೊಡೆದಿರೋದು ಇದು ಫುಲ್ಲು ಈ ಎರಡು ದಿವಸ ಸೇರಿಕೊಂಡು ಅದು ಯಾರ್ಯಾರು ಕೈವಾಡ ಇದೆಯೋ ಗೌರ್ಮೆಂಟ್ ಆಫೀಷಿಯಲ್ಸು ಇಲ್ಲಾಂದರೆ ಈ ಪ್ರಜಾಪ್ರತಿನಿಧಿ ಯಾರಿದ್ದಾರೆ ನಮಗಂತೂ ಗೊತ್ತಿಲ್ಲ. ಬಟ್ ಅವರು ಯಾರು ಹಿಂಭಾಗ ಇದ್ದಾರೋ ಏನೂ ಗೊತ್ತಿಲ್ಲ. ಇವರು ಲ್ಯಾಂಡ್ ಮಾಫಿಯಾ ಬಂದು ಅವ್ರ ಸಪೋರ್ಟ್ ತೊಗೊಂಡು ಇವರು ಈ ಇದು ಬಂದು ನಂಜುಂಡಯ್ಯ ಟು ಟೋಟಲ್ 1000 ಸೈಜ್ ಇದೆ, 900 ಪ್ಲಸ್ ಇದೆ ಟೋಟಲ್. ಅದರಲ್ಲಿ ಮನೆಗಳು 60% ಆಗ್ಬಿಟ್ಟಿದೆ, ಮನೆಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ 60% ಕಟ್ಬಿಟ್ಟಿದ್ದಾರೆ. ಅಲ್ಲ ಪಂಚಾಯತ್ಗೆ ಟ್ಯಾಕ್ಸು ಎಲ್ಲರೂ ಕಟ್ತಾ ಇದ್ದೀವಿ, 1000 ಸೈಟ್ಸ್ನವರು ಕಟ್ತಾ ಇದ್ದೀವಿ. ಕೆಲವರಿಗೆ ಈ ಖಾತ ಆಗಿದೆ, ಕೆಲವ್ರಿಗೂ ಫಸ್ಟ್ ಈ ಖಾತ ಕೊಡೋಕೆ ಶುರು ಮಾಡಿದ್ರು, ಆಮೇಲೆ ಪಂಚಾಯತಿನವರು ಎಲಿಜಿಬಲ್ ಅಂತ ಸ್ಟಾಪ್ ಮಾಡಿದ್ರು. ನಮಗೆಲ್ಲ ಬಿ ಖಾತ ಆಗಿದೆ, ಎಲ್ಲರಿಗೆ ಕಂಪ್ಲೀಟು 75% ಬಿ ಖಾತ, 25% ಈ ಖಾತ ಇದೆ. ಈಗ ಮನೆಗಳು ಕಟ್ಟಿರೋದು 60% ಕಟ್ಬಿಟ್ಟಿದ್ದಾರೆ, ಡೆವಲಪ್ ಆಗ್ಬಿಟ್ಟಿದೆ, 40% ಕಟ್ಟಬೇಕು. ಈಗ ಇಬ್ಬರು ನಿಮಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳಿದ್ರು, ಹೌದು ಅಲ್ಲ ಅಲ್ಲ, ಆ ಒಂದು ಸರ್ವೆ ನಂಬರ್ ಈ ಒಂದು ಸರ್ವೆ ನಂಬರ್ ಯಾವ ಹೆಸರುಗಳೇನು ಅಂತ ಹೇಳಿ ಸರ್. ನಂಜುಂಡಯ್ಯ ಈ ಸಿಕ್ಸ್ ಕ್ರಾಸ್, ಹೌದು ಅಲ್ಲಿ ಅಲ್ಲಿ ಬಂದು ಆಟೋ ಗಣೇಶ. ವರದಿ ಆನಂದ್ ಕುಮಾರ್ ಅವರು, K99 ಕನ್ನಡ ನ್ಯೂಸ್ ಚಾನೆಲ್, ಆನಿಕಲ್.